ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ಬೆಂಗಳೂರನ್ನೇ ತಲ್ಲಣಗೊಳಿಸಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಮಿತಿ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನಿಂದ ಬೆಂಗಳೂರು ತಲ್ಲಣಗೊಂಡಿತ್ತು. ಬೆಂಗಳೂರು ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಕೊಡುಗೆ ನೀಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಮೇಶ್ವರಂ ಬ್ಲಾಸ್ಟ್ ಆದಮೇಲೆ ಬೆಂಗಳೂರು ತಲ್ಲಣಗೊಂಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದು ಸಾಮಾನ್ಯ ಕೆಲಸ ಅಂತ ಹೇಳಿದ್ದಾರೆ. ಡಿಕೆಶಿ ಅವರು ಹೋಟೆಲ್ಗಳ ನಡುವಿನ ಕಾಂಪಿಟೇಷನ್ ಇದಕ್ಕೆ ಕಾರಣ ಅಂತ ತಿಳಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಕೇಂದ್ರ ಸರ್ಕಾರ ಎನ್ಐಎ ತಂಡ ಕಳಿಸಿ ತನಿಖೆ ಆರಂಭಿಸಿದ ಪರಿಣಾಮ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇಂಥವರನ್ನ ಸಾಕ್ತಿದ್ದಾರೇನೋ ಅನಿಸುತ್ತೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಭಯೋತ್ಪಾದಕರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದೆ. ಇದಕ್ಕೆ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಅವರು ಉತ್ತರ ನೀಡಬೇಕು. ಇಡೀ ದೇಶವೇ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಅಂತ ಇದೆ. ಅದೇ ರೀತಿ ಇಲ್ಲಿಯೂ ಅಂತಹ ವಾತಾವರಣ ನಿರ್ಮಾಣವಾಗಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು. ಇಡೀ ಬೆಂಗಳೂರು ಒಂದ್ ರೀತಿ ತಲ್ಲಣ ಆಗೋಗಿತ್ತು. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ, ದೇಶ ವಿದೇಶದ ಹಲವಾರು ಕಂಪನಿಗಳು ಬೆಂಗಳೂರಲ್ಲಿ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜಿಡಿಪಿಗೆ, ರಾಜ್ಯದ ಆರ್ಥಿಕ ಸ್ಥಿತಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಮೊದಲಿಂದಾನು ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ, ದೇಶದಲ್ಲಿ ನರೇಂದ್ರ ಮೋದಿಯವರಿದ್ದಾಗ ಈ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ದೇಶ ವಿದೇಶದ ಕಂಪನಿಗಳಿಗೆ ಅವಕಾಶ ಮಾಡಿಕೊಂಡು ಅವರು ಕೂಡ ಸುಭದ್ರವಾಗಿ ಇಲ್ಲಿ ವ್ಯವಹಾರ ಮಾಡೋ ಮುಖಾಂತರ ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಗಳನ್ನು ಕೊಡ್ತಾ ಇದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ರಾಮೇಶ್ವರ ಬ್ಲಾಸ್ಟ್ ಆದ ಮೇಲೆ ಇಡೀ ಬೆಂಗಳೂರು ಒಂದು ರೀತಿ ತಲ್ಲಣ ಆಗೋದು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಇದೊಂದು ಪರಮೇಶ್ವರ ಅಂತೂ ಇದೊಂದು ಸಾಮಾನ್ಯ ಕಾರ್ಯ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಮೇಶ್ವರ್ ಕೆಫೆಗೆ ಇನ್ನೊಂದು ಹೋಟ್ಲು ಕಾಂಪಿಟೇಷನ್ನು, ಹೋಟ್ಲು ಹೋಟ್ಲು ಕಾಂಪಿಟೇಷನ್ನು ಅಂದರೆ ಮುಚ್ಚಾಕುವಂಥ ಪ್ರಯತ್ನ. ಯಾವ ರೀತಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಂತ ಭಯೋತ್ಪಾದಕ ಡಿ ಕೆ ಶಿವಕುಮಾರ್ ಓಟ್ಗೋಸ್ಕರ ನಮ್ಮನ್ನ ಬ್ರದರ್ ಅಂದ್ರು, ಇಲ್ಲಿ ಇದನ್ನು ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ಆದರೆ ನಮ್ಮ ಕೇಂದ್ರ ಸರ್ಕಾರ ಕೂಡಲೇ ಎನ್ಐ ತಂಡ ಇಲ್ಲಿ ಬಂದು ಅದನ್ನ ಕೈಗೆ ತೆಗೆದುಕೊಂಡ್ಮೇಲೆ ಅದಕ್ಕೂ ಮೀನಾವೇಶ, ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ರಿ ಎನ್ ಐ ಕೊಡಬೇಕು ಅಂತೇಳಿ, ಮೂರು ದಿನ ಆದಮೇಲೆ ಅದನ್ನು ಎನ್ ಐಗೆ ಒಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಅಷ್ಟರಲ್ಲಿ ಎನ್ ಐ ಅವರು ಭಾಳಷ್ಟು ತನಿಖೆಯ ಪ್ರಗತಿಯನ್ನು ಮಾಡಿದರು. ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿದವರು ಹೋಟ್ಲು ಹೋಟ್ಲು ಹೋಟ್ಲಲ್ಲಿ ಗಲಾಟೆಯವರು ಅಲ್ಲ, ಇದೊಂದು ಸಿಲ್ಲಿ ಘಟನೆನೂ ಅಲ್ಲ, ದೇಶದಲ್ಲೇ ಅವರು ಇವತ್ತು ಸಿಕ್ಕಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆ ಮಾಡುವಂಥ ಮಾಸ್ಟರ್ ಮೈಂಡ್. ಮತ್ತು ಮಂಗಳೂರಲ್ಲೂ ಕೂಡ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿದೆ, ಅದಕ್ಕೂ ಕೂಡ ಇವರೇ ಪ್ರೇರಣೆ, ಅದರಲ್ಲೂ ಕೂಡ ಇವರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಸುದ್ದಿಯನ್ನು ನಾನು ಕೇಳಿದ್ದೀನಿ. ಇವತ್ತು ಒಂದು ರೀತಿ ಮಮತಾ ಬ್ಯಾನರ್ಜಿ ಒಂದು ರೀತಿ ಇವ್ರನ್ನೆಲ್ಲ ಸಾಕ್ತಾ ಇದ್ದಾರನೋ ಅಂತ ಅನ್ಸುತ್ತೆ. ಹಂಗೆ ತಂಗುದಾಣ ಆಗಿದೆ. ಆ ತಂಗುದಾಣವನ್ನು ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಅವರು ಕೂಡ ಇವತ್ತು ಭಯೋತ್ಪಾದಕರ ಬಗ್ಗೆ ಭಾಳ ಸಾಫ್ಟಾಗಿ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ ವಿಕೋಪಕ್ಕೆ ಹೋದರೆ ಅವ್ರು ನಮ್ಮ ಬ್ರದರ್ ಅಂದ್ಬಿಡ್ತಾರೆ, ಇಲ್ಲ ಅದು ಯಾವುದೋ ಬಿ ಜೆ ಪಿ ಅವರು ಸದಾ ಇದನ್ನು ಭಯೋತ್ಪಾದನಾ ದೃಷ್ಟಿಯಿಂದ ನೋಡ್ತಾರೆ ಅಂತ ಆಪಾದನೆಯನ್ನು ಮಾಡ್ತಾರೆ. ಇವತ್ತು ಬಟಾ ಬಯಲಾಗಿದೆ. ಇವತ್ತು ಉತ್ತರ ಕೊಡಬೇಕು ಕಾಂಗ್ರೆಸ್ ಅವರು, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಇವ್ರನ್ನೆಲ್ಲ ಬ್ರದರ್ಸು, ನಮ್ಮ ವ್ಯವಹಾರಿಕವಾದಂಥ ಒಂದು ವಿರೋಧ ಅಂತ ಹೇಳಿದ್ರಲ್ಲ, ಇವಾಗ ಏನು ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ? ನೀವೇ ತಾನೇ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋಕ್ಕೆ ಅನುಮತಿ ಕೊಟ್ಟವರು, ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟವ್ರು ನೀವೇ ತಾನೇ? ಇವಾಗ ಇದೇನು ಹೇಳ್ತೀರ? ದೇಶಕ್ಕೆ ಗಂಡಾಂತರ ತಂದಂಥ ಈ ಥರ ದೇಶದ್ರೋಹಿಗಳಿಗೆ ಅವಕಾಶ ಮಾಡಿಕೊಡುವಂಥ, ನೆಲೆಯನ್ನು ಕೊಡುವಂಥ ಕೆಲಸವನ್ನು, ಸಾಫ್ಟ್ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು.